IVM. ನಮಸ್ತೆ ಹಾಗೂ ಸ್ವಾಗತ ದಿ ಹ್ಯಾಬಿಟ್ ಕೋಚ್ ಕನ್ನಡ ಪಾಡ್ಕಾಸ್ಟ್ಗೆ ನಾನು ಸ್ಫೂರ್ತಿ. ಇದು ನಿಮ್ಮ ಹ್ಯಾಬಿಟ್ ಕೋಚ್ ಆಶ್ಟಿನ್ ಡಾಕ್ಟರ್ ಅವರ ಸೂಪರ್ ಸಿಂಪಲ್ ಹ್ಯಾಬಿಟ್ಸ್ ಬೆಳೆಸೋ ಅಂತ ಒಂದು ಬೈಟ್ ಸೈಜ್ ಪಾಡ್ಕಾಸ್ಟ್. ನೆನಪಿರಲಿ, ಗುಡ್ ಹ್ಯಾಬಿಟ್ಸ್ ಇಂದ ಒಂದು ಗ್ರೇಟ್ ಲೈಫ್ ಇರುತ್ತೆ. ಸೊ ಇವತ್ತಿನ ನಮ್ಮ ಫನ್ ಫ್ಯಾಕ್ಟ್ ಅಂದ್ರೆ ಆಂಗ್ಸೈಟಿ ಬಗ್ಗೆ. ಈ ಆಂಗ್ಸೈಟಿ ಇರೋರಿಗೆ ನ್ಯೂಟ್ರಲ್ ಸ್ಮೆಲ್ ಕೂಡ ಒಂದು ದುರ್ವಾಸನೆ ತರ ಫೀಲ್ ಆಗುತ್ತೆ. ಯಾಕಂದ್ರೆ ಅವರ ಭಾವನಾತ್ಮಕ ಸ್ಥಿತಿ ಅವರ ಆಲ್ಫ್ಯಾಕ್ಟರಿ ಸಿಸ್ಟಮ್ನ ಒಂದು ಭಾಗವಾಗಿರುತ್ತೆ. ಈ ಆಂಗ್ಸೈಟಿ ಅನ್ನೋದು ಇವತ್ತು ನಮ್ಮ ಮುಂದೆ ಇರುವಂತಹ ಒಂದು ಬಹುದೊಡ್ಡ ಪ್ರಶ್ನೆ. ಅಮೆರಿಕಾದಲ್ಲಿ ಅಪ್ರಾಕ್ಸಿಮೇಟ್ಲಿ 4 ಮಿಲಿಯನ್ ಜನರು ಈ ಆಂಗ್ಸೈಟಿಯಿಂದ ಬಳಲ್ತಾ ಇದ್ದಾರೆ. ಈ ಆಂಗ್ಸೈಟಿ ಅನ್ನೋದನ್ನ ನಾವು ಖಂಡಿತವಾಗ್ಲೂ ಟ್ರೀಟ್ ಮಾಡಬಹುದು. ಆದರೆ ಅನ್ಫಾರ್ಚುನೇಟ್ಲಿ ಡೆವಲಪ್ಡ್ ಕಂಟ್ರೀಸಲ್ಲಿ ಬರೀ 34% ಜನರು ಮಾತ್ರ ಈ ಆಂಗ್ಸೈಟಿನ ಟ್ರೀಟ್ ಮಾಡ್ತಾರೆ. ಬೇರೆ ಬೇರೆ ದೇಶಗಳಲ್ಲಿ ನಂಬರ್ಸ್ ಬೇರೆ ಬೇರೆ ತರ ಇರಬಹುದು. ಯಾಕೆ ಹೆಚ್ಚು ಜನ ಆಂಗ್ಸೈಟಿನ ಟ್ರೀಟ್ಮೆಂಟ್ ಮಾಡಲ್ಲ ಅಂದ್ರೆ, ಮೋಸ್ಟ್ ಇಂಪಾರ್ಟೆಂಟ್ಲಿ ಇದರ ಸುತ್ತಮುತ್ತ ಇರುವಂತಹ ಒಂದು ಮನೋಭಾವ, ಮೆಂಟಲ್ ಹೆಲ್ತ್, ಇದರ ಬಗ್ಗೆ ಸಮಾಜದ ಒಂದು ಮನಸ್ಥಿತಿ. ಸುಮ್ಮನೆ ಜಸ್ಟ್ ಒಂದು ನೆಗಡಿ ಶೀತ ಬಂದರೆ ಡಾಕ್ಟರ್ ಹತ್ರ ಓಡೋ ನಮಗೆ ಈ ಆಂಗ್ಸೈಟಿ ಅಷ್ಟು ದೊಡ್ಡ ಪ್ರಾಬ್ಲಮ್ ಅಂತ ಅನ್ಫಾರ್ಚುನೇಟ್ಲಿ ಅನಿಸೋದೇ ಇಲ್ಲ. ಹಾರ್ಟ್ ಬೀಟ್ ಜಾಸ್ತಿ ಆಗೋದು, ಉಸಿರಾಟದ ತೊಂದರೆ, ತಲೆಯಲ್ಲಿ ಏನೋ ಒಂಥರ ಕನ್ಫ್ಯೂಷನ್, ಮುಖದಲ್ಲಿ ಬೆವರು, ಅಂಗೈಯಲ್ಲಿ ಬೆವರು, ಏನೋ ಒಂಥರ ತಳಮಳ, ಇದೆಲ್ಲ ತುಂಬ ಫೆಮಿಲಿಯರ್ ಅಂತ ಅನಿಸ್ತಾ ಇದೆಯಾ? ನಿಮಗೂ ಎಕ್ಸಾಕ್ಟ್ಲಿ ಇದೇ ರೀತಿ ಮುಂಚೆ ಫೀಲ್ ಆಗಿದೆಯಾ? ಆಗಿದ್ರೆ ಅಬ್ಸಲ್ಯೂಟ್ಲಿ ಡೋಂಟ್ ವರಿ, ಎಲ್ಲರಿಗೂ ಈ ರೀತಿ ಫೀಲ್ ಡೆಫಿನೆಟ್ಲಿ ಆಗಿರುತ್ತೆ. ಕೆಲವೊಮ್ಮೆ ಇದು ಬರೀ 5-10 ನಿಮಿಷಕ್ಕೆ ಸೀಮಿತವಾಗಿರುತ್ತೆ, ಇನ್ನು ಕೆಲವೊಂದ್ಸಲ 1 ಗಂಟೆ, ಮೇ ಬಿ ಕೆಲವೊಂದ್ಸಾರಿ ಸ್ವಲ್ಪ ದಿನ ತನಕನೂ ಇರಬಹುದು. ಇದನ್ನ ನಾವು ಫ್ರೀ ಫ್ಲೋಯಿಂಗ್ ಆಂಗ್ಸೈಟಿ ಅಂತ ಕರಿತೀವಿ. ಇದಕ್ಕೆ ಸ್ಪೆಸಿಫಿಕ್ ಕಾರಣ ಅಂತ ಏನೂ ಇಲ್ಲ. ಫಾರ್ ಎಕ್ಸಾಂಪಲ್, ನಿಮಗೆ ಅರಾಕ್ನೋಫೋಬಿಯಾ ಇದ್ರೆ ಅವಾಗ ಜೇಡ ನೋಡಿದ್ರೆ ಭಯ ಆಗುತ್ತೆ, ಆತಂಕ ಆಗುತ್ತೆ. ಆದರೆ ಈ ಫ್ರೀ ಫ್ಲೋಯಿಂಗ್ ಆಂಗ್ಸೈಟಿ ವಿಷಯದಲ್ಲಿ ಯಾವುದೇ ಒಂದು ವಿಷಯ, ವಸ್ತು, ಸಂದರ್ಭ, ಯೋಚನೆ, ಆಲೋಚನೆಯೇ ಏನೇ ಆಗಿರ್ಬೋದು ಇದಕ್ಕೆ ಕಾರಣ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ. ಈ ಫ್ರೀ ಫ್ಲೋಯಿಂಗ್ ಆಂಗ್ಸೈಟಿ ಕಾಮನ್ ಅಂತ ಹೇಳ್ತೀವಿ, ಆದರೆ ಇದನ್ನು ನೀವು ಸರಿಯಾದ ರೀತಿಯಲ್ಲಿ ಕಾಳಜಿ ವಹಿಸಲಿಲ್ಲ ಅಂದರೆ ಮುಂದೆ ಒಂದು ದಿನ ಇದು ಒಂದು ದೊಡ್ಡ ಪ್ರಾಬ್ಲಮ್ ಡೆಫಿನೆಟ್ಲಿ ಆಗ್ಬೋದು. ನಿಮ್ಮ ಕೆಲಸ, ನಿಮ್ಮ ಎಜುಕೇಷನ್ ಮೇಲೂ ಇದು ಎಫೆಕ್ಟ್ ಆಗ್ಬೋದು. ಆಲ್ರೆಡಿ ತಲೆಯಲ್ಲಿ 100 ವಿಷಯ ಇರೋದ್ರಿಂದ ನಿಮ್ಮ ವರ್ಕ್ ಮೇಲೆ ನೀವು 100% ಕಾನ್ಸಂಟ್ರೇಷನ್ನ ಮಾಡೋಕ್ಕೆ ಸಾಧ್ಯನೇ ಆಗಿರಬಹುದು. ಓವರ್ಆಲ್ ಏನೋ ಒಂಥರ ಲೋ ಎನರ್ಜಿ, ಯಾವುದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ, ತುಂಬಾ ಸೋಮಾರಿತನ. ಕೆಲವ್ರ ವಿಷಯದಲ್ಲಿ ಸಫರ್ ಆಗೋದು ಅವರ ರಿಲೇಷನ್ಶಿಪ್, ಸರಿಯಾದ ಕಮ್ಯುನಿಕೇಷನ್ ಇಲ್ಲ, ಪರಸ್ಪರ ಹೊಂದಾಣಿಕೆ ಇಲ್ಲ, ನಿಮ್ಮ ಓವರಾಲ್ ಲೈಫ್ ಸ್ಟೈಲ್ ಮೇಲೆ ಇದು ತುಂಬಾ ಇಫೆಕ್ಟ್ ಆಗುತ್ತೆ. ಒಂದು ಕಡೆ ನಿಮ್ಮ ಹೆಲ್ತ್ ಮೇಲೆ ವರ್ಕ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್, ಇನ್ನೊಂದು ಕಡೆ ಹೇಗೆ ಅನ್ನೋ ಪ್ರಶ್ನೆ. ಈ ಲೂಪ್, ಈ ಸರ್ಕಲ್ ನಿಮಗೆ ಇನ್ನೂ ಹೆಚ್ಚು ಪ್ರಾಬ್ಲಮ್ನ ಕೊಡುತ್ತೆ. ಈ ಸರ್ಕಲ್ನ ಬ್ರೇಕ್ ಮಾಡಬೇಕು ಅಂತಂದ್ರೆ ಅದಕ್ಕೆ ನಮ್ಮ ಹತ್ರ ಒಂದು ಟೆಂಪರರಿ ಅಸ್ತ್ರ ಇದೆ, ಒಂದು ತಾತ್ಕಾಲಿಕ ಪರಿಹಾರ ಇದೆ. ಇದನ್ನ ಟ್ರೈ ಮಾಡಿ ರಿಲೀಫ್ ಅಂತ ಒಂದು ಫೀಲ್ ಬಂದಾಗ, ಕಾನ್ಫಿಡೆನ್ಸ್ ಬಂದಾಗ, ಖಂಡಿತ ನೀವು ಜನರ ಜೊತೆ ಈ ಮೆಂಟಲ್ ಹೆಲ್ತ್ ಬಗ್ಗೆ ಡಿಸ್ಕಸ್ ಮಾಡಬಹುದು. ಇನ್ಫ್ಯಾಕ್ಟ್ ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ ಹತ್ರ ಇದನ್ನ ಡಿಸ್ಕಸ್ ಮಾಡಿ ಟ್ರೀಟ್ ಮಾಡಬಹುದು. ಆ್ಯಂಡ್ ಅದೇ ವಿಷಯಕ್ಕೆ ಒಂದು ಇಂಪಾರ್ಟೆಂಟ್ ವಿಷಯನ ಸೇರಿಸ್ತಾ ಇದ್ದೀನಿ. ನಮ್ಮ ಹ್ಯಾಬಿಟ್ ಕೋಚ್ ಆಶ್ಟಿನ್ ಡಾಕ್ಟರ್ ಅವರು ಮೆಡಿಕಲ್ ಪ್ರೊಫೆಷನಲ್ ಅಲ್ಲ, ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ ಅಲ್ಲ. ಅವರು ಸಜೆಸ್ಟ್ ಮಾಡೋದು ಒಂದು ಟೆಂಪ್ರರಿ ಬ್ಯಾಂಡೇಡ್ ತರ ಅಷ್ಟೆ. ಸೊ 4 ಸ್ಟೆಪ್ನ ಪ್ರಾಸೆಸ್ ಇದು. ಇದರಲ್ಲಿ ಮೊದಲನೇ 3 ಸ್ಟೆಪ್ ನಿಮ್ಮ ಬಗ್ಗೆ ನೀವೇ ಒಂದು ಸೆಲ್ಫ್ ಇವ್ಯಾಲ್ಯುಯೇಷನ್ ಮಾಡೋದು, ಮತ್ತೊಂದು ಉಸಿರಾಟದ ಎಕ್ಸಸೈಸ್. ಇದನ್ನ ಆಶ್ಟಿನ್ ಡಾಕ್ಟರ್ ಅವರು ಆಂಟೈ ಆಂಗ್ಸೈಟಿ ಅಂತ ಕರೀತಾರೆ. ಸೊ ಇವತ್ತಿನ ನಮ್ಮ ಆಶ್ಟಿನ್ ಡಾಕ್ಟರ್ ಅವರ ಸೂಪರ್ ಸಿಂಪಲ್ ಹ್ಯಾಬಿಟ್ ಅಂದ್ರೆ, ಸ್ಟೆಪ್ 1, ಏನೋ ಒಂಥರ ಅನ್ಈಸಿ ಫೀಲ್ ಆಗ್ತಿದೆ ಅಂದ್ರೆ ಮೊದಲನೇದಾಗಿ ನೀವು ಯೋಚನೆ ಮಾಡಬೇಕಾಗಿರೋದು, ಏನಾದರೂ ಕಾಫಿ ಓವರ್ ಡೋಸ್ ಕುಡ್ದಿದ್ರ, ಅಥವಾ ವರ್ಕೌಟ್ ಮಾಡೋಕ್ಕಿಂತ ಮುಂಚೆ ಎನರ್ಜಿ ಡ್ರಿಂಕ್ಸ್ ಕುಡ್ದಿದ್ರ. ಕೆಲವೊಮ್ಮೆ ಈ ಎನರ್ಜಿ ಡ್ರಿಂಕ್ಸ್ ಕೂಡ ಈ ಅನೀಸಿ ಫೀಲ್ ಮಾಡಿಸ್ಬಹುದು. ಅಥವಾ ಟೀ ಓವರ್ ಡೋಸ್ ಆಗಿದೆಯಾ ಅಂತ ಚೆಕ್ ಮಾಡಿ. ಇದಕ್ಕೆ ಉತ್ತರ ಎಸ್ ಆಗಿದ್ರೆ ತುಂಬ ನೀರು ಕುಡೀರಿ, ಹಾಗೆ ಸ್ವಲ್ಪ ಎಕ್ಸಸೈಸ್ ಮಾಡಿ, ಅಂದರೆ ಸ್ವಲ್ಪ ಮೂಮೆಂಟ್ಸ್ ಇರಲಿ. ನಿಮ್ಮ ಬಾಡಿ ಈ ಓವರ್ ಡೋಸ್ಗೆ ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂದರೆ ದಯವಿಟ್ಟು ನೆಕ್ಸ್ಟ್ ಟೈಮಿಂದ ಈ ತಪ್ಪನ್ನ ಮಾಡಬೇಡಿ. ಸ್ಟೆಪ್ 2, ಏನಾದರೂ ಕೆಲಸ ಬಾಕಿ ಇದೆಯಾ ಅಂತ ಚೆಕ್ ಮಾಡಿ. ಯಾರಿಗಾದರೂ ರಿಟರ್ನ್ ಕಾಲ್ ಮಾಡಬೇಕಿತ್ತ, ಅಥವಾ ಪ್ರಾಜೆಕ್ಟ್ ಪೇಪರ್ ಇನ್ಕಂಪ್ಲೀಟ್ ಆಗಿದೆಯಾ, ಪ್ರೆಸೆಂಟೇಷನ್ ಭಯದಿಂದ ಈ ರೀತಿ ಫೀಲ್ ಆಗ್ತಿದೆಯಾ ಅಂತ ಒಂದು ಚೆಕ್ ಮಾಡಿ. ಯೂಶ್ವಲಿ ಎಲ್ರಿಗೂ ಈ ರೀತಿ ಫೀಲ್ ಆಗುತ್ತೆ,
ಇನ್ಫ್ಯಾಕ್ಟ್ ಆಸ್ಟಿನ್ ಡಾಕ್ಟರ್ ಅವರಿಗೆ ಅವರ ಪಾಡ್ಕಾಸ್ಟ್ನ ಫಸ್ಟ್ ಎಪಿಸೋಡ್ ರೆಕಾರ್ಡಿಂಗ್ ಮಾಡಬೇಕಾದ್ರೂ ಎಕ್ಸಾಕ್ಟ್ಲಿ ಇದೇ ರೀತಿ ಫೀಲ್ ಆಗಿತ್ತು. ಸೊ ಕೂತ್ಕೊಂಡು ಆರಾಮಾಗಿ ಒಂದ್ಸಲ ಚೆಕ್ ಮಾಡಿ. ಸ್ಟೆಪ್ ನಂಬರ್ 3, ನೀವು ಯೂಶ್ವಲಿ ಸೇವಿಸೋ ಆಹಾರಕ್ಕಿಂತ ಏನಾದರೂ ಎಕ್ಸ್ಟ್ರಾ ಆರ್ಡಿನರಿ ಐಟಮ್ಸ್ನ ತಿಂದಿದ್ದೀರಾ? ಕೆಲವೊಮ್ಮೆ ಆಲ್ ಆಫ್ ಅ ಸಡನ್ ಒಂದು ದೊಡ್ಡ ಚೇಂಜ್ ಆದರೆ ನಮ್ಮ ಬಾಡಿ ಕೂಡ ಅಡ್ಜಸ್ಟ್ ಆಗಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಹೌದು ಅಂತ ಆಗಿದ್ರೆ ಇಮ್ಮಿಡಿಯೆಟ್ಲಿ 2 ಆಕ್ಟಿವೇಟೆಡ್ ಚಾರ್ಕೋಲ್ ಟ್ಯಾಬ್ಲೆಟ್ಸ್ನ ತಿನ್ನಿ. ಸ್ಟೆಪ್ ನಂಬರ್ 4, ನಿಮ್ಮ ಆಂಗ್ಸೈಟಿಗೆ ಕಾರಣ ಏನೇ ಇರಬಹುದು ಆದರೆ ಈ ಉಸಿರಾಟದ ಎಕ್ಸಸೈಸ್ ಮಾಡೋದ್ರಿಂದ ವಿಚ್ ಇಸ್ ಆಲ್ವೇಸ್ ಬೆಟರ್. ಈ ಬಾಕ್ಸ್ ಬ್ರೀದಿಂಗ್ ಟೆಕ್ನಿಕ್ನ ಯೂಶ್ವಲಿ ನೇವಿ ಸೀಲ್ಸಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ. ಸೊ ಈ ಬಾಕ್ಸ್ ಬ್ರೀದಿಂಗ್ ಟೆಕ್ನಿಕ್ ಹೇಗೆ ಮಾಡೋದು ಅಂದರೆ, ಮೊದಲನೇದಾಗಿ ಆರಾಮಾಗಿ ಕೂತ್ಕೊಳ್ಳಿ. ಸೆಕೆಂಡ್ಲಿ, ನಿಮ್ಮ ಒಂದು ಕೈ ಚೆಸ್ಟ್ ಮೇಲೆ ಇಡಿ, ಇನ್ನೊಂದು ಕೈ ಹೊಟ್ಟೆ ಮೇಲಿಡಿ. ಫಸ್ಟ್ 4 ಸೆಕೆಂಡ್ ಬ್ರೀತ್ ಇನ್, ಉಸಿರನ್ನ ಒಳಗೆ ತಗೊಳ್ಳಿ. ನೆಕ್ಸ್ಟ್ 4 ಸೆಕೆಂಡ್ ಉಸಿರನ್ನ ಹೋಲ್ಡ್ ಮಾಡಿ. ಅದರ 4 ಸೆಕೆಂಡ್ ಬ್ರೀತ್ ಔಟ್ ಮಾಡಿ. ನಂತರ 4 ಸೆಕೆಂಡ್ ಉಸಿರನ್ನ ಹೋಲ್ಡ್ ಮಾಡಿ. ಪ್ರತಿ ಉಸಿರಿನಲ್ಲೂ ಐ ಆಮ್ ಸೇಫ್, ಐ ಆಮ್ ಸೇಫ್, ಐ ಆಮ್ ಸೇಫ್ ಅಂತ ಮನಸ್ಸಿನಲ್ಲೇ ಅನ್ಕೊಳ್ಳಿ. ಈ ಟೆಕ್ನಿಕ್ ಆಸ್ಟಿನ್ ಡಾಕ್ಟರ್ ಅವರ ಎಷ್ಟೋ ಕ್ಲೈಂಟ್ಸ್ಗಳಿಗೆ ತುಂಬಾ ಸಹಾಯವಾದಂಥ ಟೆಕ್ನಿಕ್ ಇದು. ಸೊ ನೀವು ಟ್ರೈ ಮಾಡಿ, ನೀವೇ ಒಂದು ದೊಡ್ಡ ಡಿಫ್ರೆನ್ಸ್ನ ನೋಡ್ತೀರ. ಸೊ ಇವತ್ತಿನ ನಮ್ಮ ಸೂಪರ್ ಸಿಂಪಲ್ ಹ್ಯಾಬಿಟ್ ಅಂದರೆ, ನಂಬರ್ 1, ಕಾಫಿ ಟೀ ಎನರ್ಜಿ ಡ್ರಿಂಕ್ ಏನಾದರೂ ಓವರ್ ಡೋಸ್ ಆಗಿದೆಯಾ ಅಂತ ಚೆಕ್ ಮಾಡೋದು. ನಂಬರ್ 2, ಇನ್ಕಂಪ್ಲೀಟ್ ಕೆಲಸಗಳು. ನಂಬರ್ 3, ನೀವು ತಿನ್ನೋ ಅಂಥ ಆಹಾರದಲ್ಲಿ ಏನಾದರೂ ದೊಡ್ಡ ಡಿಫ್ರೆನ್ಸ್ ಆಗಿದೆಯಾ ಅಂತ ಚೆಕ್ ಮಾಡೋದು. ಆ್ಯಂಡ್ ನಂಬರ್ 4, ಬಾಕ್ಸ್ ಬ್ರೀತಿಂಗ್ ಟೆಕ್ನಿಕ್. ಇದು ಇವತ್ತಿನ ದಿ ಹ್ಯಾಬಿಟ್ ಕೋಚ್ ಕನ್ನಡ ಎಪಿಸೋಡ್. ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ನಿಮಗೆ ಇಷ್ಟ ಆದವ್ರ ಜೊತೆ ಈ ಎಪಿಸೋಡ್ನ ಶೇರ್ ಮಾಡಿ. ಆಂಗ್ಸೈಟಿ ಬಗ್ಗೆ ಮಾತಾಡಬೇಕು, ಡಿಸ್ಕಸ್ ಮಾಡಬೇಕು ಅಂತ ಇರೋರಿಗೆ ಡೆಫಿನೆಟ್ಲಿ ಈ ಪಾಡ್ಕಾಸ್ಟ್ನ ಶೇರ್ ಮಾಡಿ. ಒಂದು ಸಣ್ಣ ಹೆಲ್ಪ್ ಆದರೂ ಕೂಡ ನಮಗೆ ಬಹುದೊಡ್ಡ ಖುಷಿ ಅದು. ಸೊ ನಮ್ಮ ದಿ ಹ್ಯಾಬಿಟ್ ಕೋಚ್ ಕನ್ನಡ ಪಾಡ್ಕಾಸ್ಟ್ನ ಎಲ್ಲ ಎಪಿಸೋಡ್ನ ಕೇಳ್ಬೋದು ivmpodcast.com ವೆಬ್ಸೈಟಲ್ಲಿ, ivm ಆ್ಯಪಲ್ಲಿ ಹಾಗೂ ಎಲ್ಲ ಮೇಜರ್ ಆಡಿಯೋ ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ಸ್ಗಳಲ್ಲಿ. ನಮ್ಮ ಹ್ಯಾಬಿಟ್ ಕೋಚ್ ಆಸ್ಟಿನ್ ಡಾಕ್ಟರ್ ಅವ್ರನ್ನ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಬಹುದು. ಅವರ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ @AstinDoc. ಟ್ವಿಟರ್ ಅಲ್ಲೂ ಕೂಡ ಫಾಲೋ ಮಾಡಬಹುದು, ಅವರ ಟ್ವಿಟರ್ ಹ್ಯಾಂಡಲ್ @AstinDoc. ನನ್ನನ್ನು ಕೂಡ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಡೆಫಿನೆಟ್ಲಿ ಫಾಲೋ ಮಾಡಬಹುದು, ನನ್ನ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ @SpoorthiSpeaks. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಮತ್ತೊಂದು ಸೂಪರ್ ಸಿಂಪಲ್ ಹ್ಯಾಬಿಟ್ ಒಂದಿಗೆ ಭೇಟಿಯಾಗೋಣ. ಅಂಟಿಲ್ ದೆನ್, ಬಾಯ್ ಅಂಡ್ ಟೇಕ್ ಕೇರ್. Hey, it's been another great week on the IVM Podcast Network. On Cyrus Says, Cyrus talks to journalist Amrit Raj about his new book, Indian Icon, A Cult Called Royal Enfield, and what inspired him to write it. On a show about crypto, Rohan asks comedian and artist Prasad Bhatt the question, can NFTs change an artist's life? Personhood legally means a rights-bearing body, but not all bodies have rights unless the law recognizes them as persons. On The Longest Constitution, Priya helps us understand what is a person. On The Habit Coach, Ashlyn answers a very interesting question. How can one become a better person when they feel broken? And on Marathi Kirkitun, Rajiv and Manik Deshmukh draw us into the world of letters and sentimental value that they hold. Do follow us on social media. We're IVM Podcast on Twitter, Facebook, Instagram, and LinkedIn. And do follow us on YouTube. We have a number of different channels. You can find them on ivmpodcast.com/YouTube, where you'll be able to take a look at all of the channels we have. And finally, we'd like to thank our sponsors this week, Cred, Bank of Baroda, Quarter, CoinSwitch, Kuber, Slay Coffee, Intel, and Oxfam India. Thank you so much. You make this possible. What if you could relive some of the biggest and most public feuds in Indian corporate history? Peer back through the window of time to see who among HUL or Nirma stood on top. Or who was more dominant between Tata Motors and Maruti Suzuki. Tune in with me, Ambi Parmeshwaran. And me, Anupam Gupta, on Bank of Baroda presents The Last Brand Standing. Where we talk about two brands vying for the top position. And what their journeys were. Every Tuesday on the IVM Podcast app or website. Or wherever you get your podcast from.